ನಮಸ್ತೆ ಗೆಳೆಯರೇ, ಇದು ಕರ್ನಾಟಕದ ಅದ್ಭುತ ಶಿಲ್ಪಕಲೆಗಳಲ್ಲಿ ಒಂದಾದ ತಲಕಾಡ ವೈದ್ಯನಾಥೇಶ್ವರನ ಸಾನ್ನಿಧ್ಯದಲ್ಲಿದ್ದೇವೆ. ಗಂಗರ ಕಾಲದ ಕೆತ್ತನೆಗಳಿವು ಇಲ್ಲಿ. ಗಂಗರು, ಹೊಯ್ಸಳರು, ಚೋಳರು ಆಳಿದ್ದಾರೆ. ಈ ವೈದ್ಯನಾಥೇಶ್ವರನ ಮೂಲ ವಿಗ್ರಹದ ಇತಿಹಾಸಕ್ಕೆ ಹೋದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಮಹಾಭಾರತಕ್ಕೂ ಮುನ್ನ ನಡೆದಂತಹ ಇತಿಹಾಸ ಇದೆ. ಇದನ್ನ ಮೇಲಿನಿಂದ ನೀಟಾಗಿ ತೋರಿಸ್ಕೊಂಡ್ ಬರ್ತಾರೆ ಒಂದ್ಸಲ, ಮತ್ತೆ ನಿಮಗೆ ಹೇಳ್ತೀನಿ ಏನು ಕತೆ ಅಂತ. ನೋಡಿ, ಈ ದ್ವಾರಪಾಲಕರು ಮಹಾಕಾಲ ಅಂತ ಇವರ ಹೆಸರು. ಭೃಂಗಿ ಅಂತ ಕೂಡ ಕರೀತಾರೆ. ಆ ಕಡೆ ನಂದಿ ಇದೆ, ನಂದಿಗೆ ಕೋರೆ ಹಲ್ಲಿಲ್ಲ, ಮಹಾಕಾಲನಿಗೆ ಕೋರೆ ಹಲ್ಲಿದೆ ಬಾಯಿ ಪಕ್ಕದಲ್ಲಿ. ಇದೇನೇ ಇರಲಿ, ಶಿವನಿಗೆ ವೃಷಭ ವಾಹನವನು, ಇವರಿಬ್ಬರ ಹೊಟ್ಟೆಗಳಲ್ಲಿ ಮತ್ತೆ ಎದೆ ಭಾಗದಲ್ಲಿ ಹಸುವಿನ ಮುಖ ಬರುವ ಹಾಗೆ ಕೆತ್ತಿರೋದು ಶಿಲ್ಪಕಲೆ. ನೋಡಿ, ಇದು ಕೊಂಬು, ಇದು ಕೊಂಬು, ಇದು ಹಸುವಿನ ಕಣ್ಣು, ಇದು ಹಸುವಿನ ಬಾಯಿ. ನೋಡಿ, ಹಸುವಿನ ಕೆಳದುಟಿ, ಮೇಲ್ದುಟಿ, ಮೂಗು. ಇದು ನೀವು ವಿಶುವಲೈಸ್ ಮಾಡಿಕೊಂಡ್ರೆ, ಇಲ್ಲಿ ತೋರಿಸಿ, ಅಲ್ಲಿ ತೋರಿಸಿ, ಇಲ್ಲಿ ಹಸುವಿನ ಇದು ಎತ್ತಿನ ಮುಖ ಕಾಣುತ್ತೆ. ಎತ್ತು ಅಂದರೆ ಎತ್ತು, ಶಿವನನ್ನು ಹೊತ್ತ ಎತ್ತು, ಶಿವನ ವಾಹನ, ವೃಷಭ ಅವನ ವಾಹನವಾಗಿತ್ತು. ಅದಕ್ಕೆ ವೃಷಭೇಶ ಅಂತ ಅವನ ಹೆಸರು. ಇದು ಈ ಸ್ಪೆಷಲ್ ಶಿಲ್ಪಕಲೆ ನಿಮಗೆ ಸೋಮನಾಥಪುರದಲ್ಲೂ ಕಾಣುತ್ತೆ, ಇಲ್ಲೂ ಕಾಣುತ್ತೆ. ಹಾಗಾಗಿ ನಾವು ಹೇಳ್ಬೋದು ಇದು ಹೊಯ್ಸಳರ ಕಾಲದ ಶಿಲ್ಪಿಗಳು. ಇದನ್ನು ನೋಡಿ ಅಲ್ಲಿ ಮಾಡಿರ್ಬೋದು, ಅಥವಾ ಗಂಗರು ಇದನ್ನು ಮಾಡಿದರೆ ಇದನ್ನು ನೋಡಿ ಅಲ್ಲಿ ಹೊಯ್ಸಳರು ಮಾಡಿರ್ಬೋದು, ಅಥವಾ ಎಂಟನೇ ಶತಮಾನದಲ್ಲಿ ಆಗಿರ್ಬೋದು, ಅಥವಾ ಇವೆರಡನ್ನೂ ಹೊಯ್ಸಳರೇ ಮಾಡ್ತಿರ್ಬೇಕು. ತುಂಬ ಅದ್ಭುತ ದ್ವಾರಪಾಲಕರು. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸಣ್ಣ ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಇಲ್ಲ ಇಲ್ಲ ಇಲ್ಲಲ್ಲ, ಇಲ್ಲಿ ಬನ್ನಿ. ಇಲ್ಲಿ ಗಣಪತಿ ಇಲಿ ವಾಹನದ ಮೇಲೆ ಹೋಗ್ತಾ ಇರೋದು, ಅದನ್ನು ನೋಡೋದಕ್ಕೆ ವಿಜುವಲೈಸ್ ಮಾಡಿ ಕುದುರೆ ಥರ ಮಾಡಿಟ್ಟಿದ್ದಾರೆ. ಬಟ್ ಇಲ್ಲಿನ ಶಿಲ್ಪಕಲೆಯಲ್ಲಿ ಇವತ್ತಿಗೂ ಉಳ್ಕೊಂಡಿರೋ ಒಂದು ವಿಶೇಷತೆ ಅಂದರೆ ಇದು ಕಲ್ಲಿನ ಸರಪಳಿ. ಬನ್ನಿ ತೋರಿಸ್ತೀನಿ. ಒಂದೇ ಕಲ್ಲಿನ ಬಳೆಗಳು ಇದು. ಇದು ಮತ್ತೆ ನಿಮಗೆ ಕಾಣೋದು ಶೃಂಗೇರಿಯಲ್ಲಿ ಮಾತ್ರ. ಇದೊಂದು ಸ್ಪೆಷಲ್ ಆಗಿದೆ. ಇದು ನಿಧಾನಕ್ಕೆ ಹೋಗಿ ಕೆಳಗಡೆ ನೋಡಿಕೊಂಡು ಅಲ್ಲಿ ಬೀಳ್ತೀವೋ ಮದ್ರೆ. ಇನ್ನೊಂದು ವಿಡಿಯೋ ಯಾರು ಬಿ ಹೋಗು. ಒಂದ ಐದರಿಂದ ಒಂದ್ ಕಣ್ಣು ಮುಖ ಬಿಡಿದೆ ಎಡಲಿ. ಆ ಎಡಲೇ ಒಂದ್ ಕಣ್ಣು ಅದೇ ಬೇಡ. ನಾಗ ಕೊಂಡಳ ತೋಳ ಅಂತ 1200 ವರ್ಷಗಳ ಓಲ್ಡ್ ಟೆಂಪಲ್ ಇದೆ. ನಾಗ ಅಂದ್ರೆ ಎಡಲೆ, ಕೊಂಡಳ ಅಂದ್ರೆ ಬಳೆಗಳು, ತೋಳ ಅಂದ್ರೆ ರಾಜರಾಗಿನ ಕಾಲದಲ್ಲಿ ಚೆನ್ನಾಗಿ. ಗೆಳೆಯರೇ, ಈ ಶಿಲ್ಪಕಲೆಯ ವಿಚಾರಕ್ಕೆ ಬಂದ್ರೆ ದೇವರಾಣಿಗೂ ಈಗಿನ ಕಾಲದಲ್ಲಿ ಕೂಡ ಇಂತಹ ಶಿಲ್ಪಿಗಳಿದ್ದಾರೆ. ಬೇಲೂರು ಹಳೆಬೀಡು ನಲ್ಲಿರುವಂತ ನಿಮ್ಮ ಯಾವುದೇ ಶಿಲಾಬಾಲಿಕೆಯರನ್ನ ಇನ್ನೂ ಅಂದವಾಗಿ ಕೆತ್ತುವಂತಹ ಟ್ಯಾಲೆಂಟ್ಸ್ ಇದ್ದಾರೆ. ನೀವು ನಿಮ್ಮ ದೇವಸ್ಥಾನದ ಕೆಲಸ ಆಗಲಿ, ಮನೆಯಲ್ಲಿರುವ ದೇವರ ಮನೆ ಕೆಲಸ ಆಗಲಿ, ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಶಿಲ್ಪಿಗಳಿದ್ದಾರೆ. ಈ ಕಲ್ಲಿನ ಚೈನ್ಗಳು ಮಾಡೋದಾಗಲಿ, ಕಲ್ಲಿನ ಜೊತೆ ಆಟ ಆಡಿಬಿಡ್ತಾರೆ. ಹೂವಿನ ಮಾಲೆ ಮಾಡಿದಷ್ಟೇ ಕಲ್ಲಿನ ಜೊತೆ ಆಟ ಆಡೋವಂಥ ಶಿಲ್ಪಿಗಳಿರೋದು ನಮ್ಮ ಕರ್ನಾಟಕದ ಒಂದು ಭಾಗ್ಯ, ಸೌಭಾಗ್ಯ. ಬಟ್ ಈ ಶಿಲ್ಪಕಲೆ, ಕರ್ನಾಟಕ ಶಿಲ್ಪಕಲೆ ಮುಂದುವರೆದಿದೆ, ಅದು ಪತನವಾಗಿಲ್ಲ. ಉತ್ತರ ಭಾರತದಲ್ಲಿ ಶಿಲ್ಪಿಗಳನ್ನು ನಾರಾಯಣ ಹೋಮ ಮಾಡಲಾಯಿತು ಮೊಘಲರ ಇನ್ವೇಡರ್ಸ್ ಇಂದ. ಹಾಗಾಗಿ ನಮ್ಮಲ್ಲಿ ಶಿಲ್ಪಕಲೆನೂ ಉಳಿದಿದೆ, ಶಿಲ್ಪಕಲೆ ಶಿಲ್ಪಿಗಳು ಉಳಿದಿದ್ದಾರೆ. ಧನ್ಯವಾದ. ಅಹೋರಾತ್ರ.